ವೇದಿಕೆ ಮೇಲೆ ಉಪಸ್ಥಿತರುವಂತಹ ಎಲ್ಲ ಗುರುಹಿರಿಯರಿಗೂ ಹಾಗೂ ವೇದಿಕೆಯ ಶ್ರದ್ಧಾಪೂರ್ವಕವಾಗಿ ನಮಸ್ಕರಿಸುತ್ತ ಎಲ್ಲರಿಗೂ. ಈ ದಿನ ತುಂಬಾ ವಿಶೇಷ ವಿದ್ಯಾರ್ಥಿಗಳ ನನ್ನ ಪಕ್ಕದಲ್ಲಿರುವಂತಹ ಒಬ್ಬ ಸ್ನೇಹಿತನ ಕೇಳಿದೆ, ಮುಂಚೆ ಅಷ್ಟೊಂದು ಜನ ಇದ್ರು ಯಾಕೆ ಹೋಗ್ಬಿಟ್ರು ಅವರೆಲ್ಲ ಅಂತ. ಅದಕ್ಕೆ ಅವನೊಬ್ಬ ಚೆನ್ನಾಗಿ ಹೇಳ್ದ, ಅಣ್ಣ ಮುಂಚೆ ಇದ್ದವರೆಲ್ಲ ಮಾಸು, ಇವಾಗ ಏನಿದ್ದಾರೆ ಅವ್ರು ಮಾತ್ರ ಕ್ಲಾಸ್ ಅಣ್ಣ ಅಂತ. ಮುಂಚೆ ಹೋದವರೆಲ್ಲ ಕೇವಲ ಯಾರೋ ಹೋಗ್ತಿದಾರೆ ಅವ್ರ ಜೊತೆ ನಾವು ಹೋಗಿ ಸೇರ್ಕೋಣ ಅಂತ ಬಂದಂತವ್ರು, ಆದ್ರೆ ಇವಾಗ ಗೊತ್ತಿದಾರಲ್ಲ ಅವ್ರು ಮಾತ್ರ ಏನಾದ್ರೂ ಒಂದು ಸಾಧನೆ ಮಾಡ್ಲೇಬೇಕು, ಅದಕ್ಕೋಸ್ಕರ ಕೆಲವೊಂದು ವಿಷಯಗಳನ್ನ ತಿಳ್ಕೊಳ್ಳೇಬೇಕು ಅಂತ ಗೊತ್ತಿದಾರೆ ಅಣ್ಣ ಅಂತ ಹೇಳ. ಅಂದ್ರೆ ನೇತ್ರದಾನ ಅಭಿಯಾನದ ಬಗ್ಗೆ ನಮ್ಮ ಗಿರೀಶ್ ಅಣ್ಣ ಮಾತನಾಡಿದ್ರು, ಅಭಿಲಾಷ್ ಅವ್ರು ಮಾತಾಡಿದ್ರು. ನಾನು ಅದೇ ವಿಷಯದ ಬಗ್ಗೆ ಮಾತನಾಡೋದಕ್ಕಿಂತ ಕೇವಲ ಒಂದು 10-15 ನಿಮಿಷದ ಮಾತುಗಳನ್ನು ಮುಗಿಸ್ತೇನೆ, ಮುಂಚಿತವಾಗಿ ಹೇಳ್ತೀನಿ. ಬೇಜಾರು ಮಾಡೋದಕ್ಕಿಲ್ಲ. ಲೈವ್ ನನಗೂ ನೋಡೋಕೆ ಇಷ್ಟ. ದೇಶದಲ್ಲಿ 130 crore ಜನಸಂಖ್ಯೆ ಇದ್ದೀವಿ. ದೇಶದಲ್ಲಿ ಒಂದು ಕಾಲದಲ್ಲಿ ಇಡೀ ಭಾರತ ವಿಶ್ವಗುರುವಾಗಿದ್ದಂತಹ ದೇಶ ನಮ್ದು. ಇಡೀ ಜಗತ್ತಿಗೆ ಜ್ಞಾನದ ರೂಪದಲ್ಲಿ ಬೆಳಕನ್ನು ನೀಡಿತು, ಇಡೀ ಜಗತ್ತಿಗೆ ಮಾರ್ಗದರ್ಶನ ನೀಡ್ತಾ, ಈಗಂತೂ ಯೋಗದ ರೂಪದಲ್ಲೂ ಕೂಡ ಇಡೀ ಜಗತ್ತಿಗೆ ಗುರು ರೂಪಿಯಾಗಿ ನಿಂತ್ಕೊಂಡಿದೆ. ಜೂನ್ 21 ಒಂದನೇ ಮೊದಲ ಸೂರ್ಯನ ಕಿರಣವನ್ನ ಓಂಕಾರದಲ್ಲಿ ಹೇಳ್ತಾ ನಾವು ಸ್ವಾಗತಿಸ್ಕೊಳ್ತೀವಿ ಇಡೀ ವಿಶ್ವ. ನಾನು ಇಲ್ಲಿ ಒಂದು ಪ್ರೋಗ್ರಾಮ್ ಮಾಡ್ತೀನಿ. ಆದ್ರೆ ನಾವು ಒಂದು ಸ್ವಲ್ಪ ಯೋಚನೆ ಮಾಡ್ಬೇಕಾಗಿದೀವಿ ಮಿತ್ರರೇ. ಪಕ್ಕದಲ್ಲಿರುವಂತಹ ಶ್ರೀಲಂಕಾ 2.5-3 crore ಇರುವಂತಹ ಜನಸಂಖ್ಯೆ, ಇವತ್ತು ಅಲ್ಲಿ ಕೇವಲ ಯಾವುದೇ ಒಂದೇ ಒಂದು ಪೇಷಂಟ್ ಕೂಡ ಸಿಗಲ್ಲ ನಮ್ಗೆ ನೋಡ್ಲಿಕ್ಕೆ. ಕಣ್ಣಿನ ಪ್ರಾಬ್ಲಮ್ ಇರುವಂತ, ಕಾರ್ನಿಯದ ಪ್ರಾಬ್ಲಮ್ ಇರುವಂತದ್ದು. ಕಾರ್ನಿಯ ಅಂದ್ರೆ ಏನು ಅಂತ ಕೆಲವರಿಗೆ ಅನುಮಾನ ಇರ್ಬೋದು. ಕಾರ್ನಿಯ ಅಂದ್ರೆ ನಮ್ ಕಣ್ಣು ಏನಿದೆ ಕಪ್ಪು, ಹಾ, ಮಧ್ಯಭಾಗದಲ್ಲಿ ಇರುವಂತ ಮೇಲ್ಗಡೆ ಪದರ, ಒಂದು ನೀವು ಯೂಸ್ ಮಾಡುವಂತ ಮೊಬೈಲ್ ಯಾವ ರೀತಿ ಮೇಲ್ಗಡೆ ಒಂದು ಸ್ಕ್ರೀನ್ ದೊಡ್ಡ ಆಗೋದ್ರೆ ಅದೇ ರೀತಿ ಆ ಒಂದು ಕಾರ್ನಿಯ ಒಂದು ಪದರ. ನಮ್ಮ ದೇಹದ ಯಾವುದೇ ಒಂದೇ ಒಂದು ಭಾಗಕ್ಕೆ ರಕ್ತ ಸಂಚಲನ ಆಗದೇ ಇರುವಂತದ್ದು ಕಾರ್ನಿಯ. ಇದು ಯಾವ ರೀತಿ ಹಾಳಾಗುತ್ತೆ ಅಂದ್ರೆ ಪಟಾಕಿ ಹೊಡೆಯೋದ್ರಿಂದ ಆಗಿರ್ಬೋದು, ಅದರಿಂದ ಆಗುವಂತ ಪೆಟ್ಟಿಗಳಿಂದ ಹೊಡೆಯೋದ್ರಿಂದ ಅಲ್ಲ, ಆಕ್ಸಿಡೆಂಟ್ ಗಳಿಂದ ಆಗಿರ್ಬೋದು ಅಥವಾ ಹುಡ್ತಾನೆ ಆಗಿರ್ಬೋದು, ಈ ರೀತಿ ಹಾಳಾಗ್ತದೆ. ಇಂತಹ ಪೇಷಂಟ್ಸ್ ಗಳು ಒಬ್ಬರೇ ಒಬ್ರು ಸಿಗಲ್ಲ ಶ್ರೀಲಂಕಾದಲ್ಲಿ. ಆದ್ರೆ ಭಾರತ ಅನ್ನುವಂತ ಈ 130 crore ಇರುವಂತ ಜನಸಂಖ್ಯೆ, 260 crore ಇರುವಂತಹ ಕಣ್ಗಳು, ಕೇವಲ ನಮ್ಮದೇ ದೇಶದ 20 lakh ಜನಗಳ ಬೇಡಿಕೆಯನ್ನ ಈಡೇರಿಸಕ್ಕೆ ಆಗದೇ ಇರುವಂತ ನಿಶ್ಚಾಯಕವಾದಂತ ಸ್ಥಿತಿನಲ್ಲಿ ಬಂದು ನಿಂತ್ಕೊಂಡಿದ್ದೀವಿ ಅಂತ ಹೇಳ್ಕೊಳ್ಳಕ್ಕೆ ನನ್ ನಿಜಕ್ಕೂ ಮನಸ್ಸು ತುಂಬಾ ನೋವಾಗುತ್ತೆ. ಯಾತಕ್ಕೆ ನಾವು ಇಷ್ಟೊಂದು 2015 ಒಂದು ಸರ್ವೆ ಹೇಳುತ್ತೆ 1 crore ಹೆಚ್ಚು ಜನ ಸಾಯ್ತಾರೆ ಅಂತ. ಆದ್ರೆ 2015 ಇಸ್ವಿನಲ್ಲಿ ಕೇವಲ 25,000 ಜನ ಮಾತ್ರ ತಮ್ಮ ನೇತ್ರವನ್ನು ದಾನ ಮಾಡಿದವರು. ಯಾತಕ್ಕೆ ಅಂದ್ರೆ ಇಷ್ಟೇನೆ, ನಮ್ಮಲ್ಲಿ ಅವೇರ್ನೆಸ್ ಪ್ರಾಬ್ಲಮ್ ಇದೆ, ನಮ್ಮಲ್ಲಿ ಇನ್ನೊಬ್ರು ಕಂಡ್ರೆ ಇನ್ನೊಬ್ರಿಗಾಗಲ್ಲ. ಕೇವಲ ನಾನಾಯ್ತು, ನನ್ನ ಮನೆ ಆಯ್ತು, ನಾನ್ ಚೆನ್ನಾಗಿದ್ರೆ ಸಾಕು, ಯಾವ್ದೋ ಒಂದು ಡಿಗ್ರಿ ಸಂಪಾದನೆ ಮಾಡ್ಕೊಂಡು, ಯಾವ್ದೋ ಒಂದು ಕಂಪ್ನಿನಲ್ಲಿ ಕೆಲಸ ಮಾಡ್ಕೊಂಡು ಇಟ್ಬಿಟ್ರೆ ಸಾಕು, ನನ್ನ ಲೈಫ್ ಆರಾಮಾಗಿ ಮದುವೆ ಆಗಿ ಮಕ್ಳು ಮಾಡಿ ಸುತ್ತೋಣ, ಇದೇ ಜೀವನ. ಆದ್ರೆ ಈ ಒಂದು ದೇಶಕ್ಕೋಸ್ಕರ 6.5 lakh ಜನಗಳ ಬಲಿದಾನ ಆಗಿದೆಯಲ್ಲ, 6.5 lakh ಜನಗಳ ರಕ್ತ ಈ ಮಣ್ಣಿನಲ್ಲಿ ಹರಿದಿದೆಯಲ್ಲ, ಅವ್ರ ಒಂದು ಚೂರಾದ್ರೂ ಕೂಡ ಅವ್ರ ಬಗ್ಗೆ ನಾವು ನೆನೆಸ್ಕೋಬೇಕು, ಅವ್ರ ಬಗ್ಗೆ ನಾವು ಅವರು ನಡೆದಂತ ದಾರಿನಲ್ಲಿ ನಾವು ಕೂಡ ನಡಿಬೇಕು ಅನ್ನುವಂತ ಕಲ್ಪನೆ ಇಲ್ಲದೆ ನಮ್ಮ ಯುವ ಸಮುದಾಯ ಬದುಕಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಎಲ್ಲೋ ಒಂದ್ ಕಡೆ ನಾಚಿಕೆ ಆಗತ್ತೆ. ಎ ಫಾರ್ ಏನು, ಆಪಲ್, ಬಿ ಫಾರ್ ಸಿ ಫಾರ್ ಕ್ಯಾಟ್, ಡಿ ಫಾರ್ ಡಾಗ್, ಇ ಫಾರ್ ಎಲಿಫೆಂಟ್, ಎ ಫಾರ್ ಅಬ್ಬಕ್ಕ, ಬಿ ಫಾರ್ ಭಗತ್ ಸಿಂಗ್, ಸಿ ಫಾರ್ ಚಂದ್ರಶೇಖರ್ ಆಜಾದ್, ಡಿ ಫಾರ್ ದಯಾನಂದ ಸರಸ್ವತಿ, ಇ ಫಾರ್ ಈಶ್ವರ ಚಂದ್ರ ವಿದ್ಯಾಸಾಗರ್, ಓ ಫಾರ್ ಒನಕೆ ಓಬವ್ವ, ಜೆಡ್ ಫಾರ್ ಜೀವನ್ ಮಹಲ್ ಅನ್ನುವಂತ ಕಲ್ಪನೆ ಇವಲ್ಲ ನಮ್ಗೆ. ಯಾಕೆ ಕಳಿಸಲಿಲ್ಲ ಅಂದ್ರೆ ವಿಷ ಹಾಕದ್ರೆ ವಿಷನೇ ಬರೋದು, ಅಮೃತ ಹಾಕುವಂತ ಕೆಲಸಗಳು ಮಾಡಬೇಕಾಗಿತ್ತು ನಮ್ಮ ಮನೆಗಳಲ್ಲಿ. ಆದ್ರೆ
ಅವ್ರಿಗೆ ನಾವು 1830 ಇಸವಿಯಲ್ಲಿ ಮೆಕಾಲೆ ಎನ್ನುವಂತ ವ್ಯಕ್ತಿ ಬಂದು ಈ ದೇಶಕ್ಕೆ ಇಡೀ ವಿಶ್ವವನ್ನು ಇಡೀ ದೇಶವನ್ನೆಲ್ಲ ಸುತ್ತಾಡಿ ಲಂಡನ್ ನ ಹೌಸ್ ಆಫ್ ಕಾಮರ್ಸ್ ನಲ್ಲಿ ಒಂದು ದುಡ್ಡು ಬೇಕಿನ ಪರಿಷತ್ನ ಉದ್ದೇಶಿಸಿ ಒಂದು ಭಾಷಣ ಮಾಡ್ತಾನೆ. ಆ ಭಾಷಣ ಹೇಳ್ತಾನೆ, ಈ ಭಾರತೀಯರು ಎಷ್ಟು ಬುದ್ಧಿವಂತರಂದ್ರೆ ಈ ಭಾರತೀಯರಿಗೆ ಅವ್ರ ಪರಂಪರೆ ನೆನಪಿದೆ, ನಾವು ಕೂಡ ಪ್ರಯತ್ನ ಪಡ್ತಾನೆ ಇದೀವಿ 200-250 ವರ್ಷಗಳ ಕಾಲ ಇವ್ರನ್ನ ಮಾಸ್ ಕನ್ವರ್ಟೇಷನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಲ್ಲ. ಯಾಕೆಂದ್ರೆ ಆ ಪರಂಪರೆಯಿಂದ ಅವ್ರನ್ನ ಬೇರೆ ಮಾಡ್ಲಿಕ್ಕೆ ಸಾಧ್ಯನೇ ಆಗ್ತಲ್ಲ. ಅದಕ್ಕೋಸ್ಕರ ಇವ್ರಿಗೊಂದು ಎಜುಕೇಶನ್ ಸಿಸ್ಟಮ್ ಕೊಡಬೇಕು. ಆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಅವ್ರ ಪರಂಪರೆ ಕೊಡಬಾರ್ದು ಅನ್ನುವಂತ ಕಲ್ಪನೆ ಇಟ್ಟು ಅವಾಗ ಒಂದು ಎಜುಕೇಶನ್ ಸಿಸ್ಟಮ್ ಕೊಟ್ರು. ಈ ಎಜುಕೇಶನ್ ಸಿಸ್ಟಮ್ ಇಂದ ನಾವು ಬಂದೆ, ನಮ್ಮ ಅಪ್ಪನ ಬಂದ್ರು, ನಮ್ಮ ತಾತನ ಕೂಡ ಅದೇ ಸಿಸ್ಟಮ್ ಅಲ್ಲಿ ಬಂದ್ರು. ಈ ಸಿಸ್ಟಮ್ ಒಂದೇ ಒಂದು ಪ್ರಾಬ್ಲಮ್ ಏನ್ ಗೊತ್ತಾ, ಏನ್ ಪ್ರಾಬ್ಲಮ್ ಅಂದ್ರೆ ನಾವು ನಮ್ಮ 8th class ಬರುವಂತ ಮಗು 8th class ಪಾಸ್ ಆಗಿರ್ತಾನೆ. ಪಾಸ್ ಆಗಿ ಬಂದ್ಮೇಲೆ ಅಮ್ಮನ ಬಳಿ ಬಂದು ಮಾತಾಡ್ತಾ ಅಮ್ಮ ಏನೋ ಹೇಳ್ತಾರೆ, ಅದಕ್ಕೆ ಸುಂದಿರಮ್ಮ ನಿನ್ಗೆ ಗೊತ್ತಿಲ್ಲ, ನಿಂತ್ಕಿಂತ ನಾನು ಚೆನ್ನಾಗಿ ಕೇಳ್ಕೊಂಡಿದ್ದೀನಿ. ಯಾಕೆ ನಮ್ಮಅಮ್ಮ 6th class ಪಾಸ್ ಆಗ್ತಾಳ ಅಷ್ಟೇ, 6th class ಮಾತ್ರ ಓದಿರೋದು. ನನ್ಗಂತೂ ಅನುಭವ ಇದೆ, ನಿಮ್ಗೂ ಅನುಭವ ಇದೆಯಾ? ಇದೆ. ಇದೇ ಈ ಎಜುಕೇಶನ್ ಪ್ರಾಬ್ಲಮ್. ಈ ಎಜುಕೇಶನ್ ಪ್ರಾಬ್ಲಮ್ ಈ ತರ ಇದೆ. ಅದಕ್ಕೋಸ್ಕರ ನಾವು ನಮ್ಮ ದೇಶದ ಪರಂಪರೆಯನ್ನ ನಾವು ತಿಳ್ಕೊಳ್ಳುವಂತ ಕೆಲಸ ಮಾಡಬೇಕು. ತಿಳ್ಕೊಳ್ಳುವಂತ ಕೆಲಸ ಮಾಡಿದ್ರೆ ಈ ದೇಶದಲ್ಲಿ ಅಥವಾ ಈ ಚನ್ನಪಟ್ಟಣದಲ್ಲೇ, ಉದಾಹರಣೆಗೆ ಈ ಚನ್ನಪಟ್ಟಣದಲ್ಲಿ ಪ್ರಾಬ್ಲಮ್ ಎಲ್ಲಿ ಕ್ರಿಯೇಟ್ ಆಗುತ್ತೆ, ಆ ಪ್ರಾಬ್ಲಮ್ ಗಳಿಗೆ ಸೊಲ್ಯೂಷನ್ ಕೊಡುವಂತ ನಾವುಗಳೇ ಆಗ್ತೀವಿ. ಸೊಲ್ಯೂಷನ್ ನ ಕೊಡುವಂತ ಕಲ್ಪನೆ ನಮ್ದೇ ಆಗಲಿ ಅಂದ್ರೆ ಇನ್ನೇಂತದ್ದು ನಾವೆಲ್ಲ ಹೇಳ್ತೀವಿ. ಒಬ್ಬರು ಮಾತು ಹೇಳಿದ್ರು ಏನಂತ, ನಿಮ್ ಹೀರೋಗಳೆಲ್ಲ ಯಾರು ಅಂತ ಹೇಳಿದ್ರು, ಭಗತ್ ಸಿಂಗ್ ಅಲ್ವಾ? ಆದ್ರೆ ಒಂದು ವಿಷಯ ತಿಳ್ಕೊಳ್ಳಿ, A4 apple, B4 boss, C4 cat ಅಂದ್ರೆ ಮನೆಗಳಿಂದ ಕ್ಯಾಟ್ ಗಳೇ ಹುಟ್ಟು ಬರ್ತವೆ, ಮನೆಗಳಿಂದ ಡಾಗ್ ಗಳೇ ಹುಟ್ಟು ಬರ್ತವೆ, ಮನೆಗಳಿಂದ ಎಲಿಫೆಂಟ್ ಗಳೇ ಹುಟ್ಟು ಬರ್ತವೆ, ಮನೆಗಳಿಂದ Z4 zebra ಅಂತ ಹೇಳಿದ್ರಲ್ಲ ಆ ರೀತಿನೇ ಜೀಬ್ರಗಳೇ ಹುಟ್ಟು ಬರ್ತವೆ. ನೀವ್ ಯಾವಾಗ A4 abbakka, B4 bhagat singh, C4 chandrasekhar ಹಾಜರ್ ಅಂತೀರಾ, ಮನೆ ಮನೆಗಳಿಂದ ಮತ್ತೊಮ್ಮೆ ಭಗತ್ ಸಿಂಗ್ ಹುಟ್ಟು ಬರ್ತಾನೆ, ಮನೆ ಮನೆಗಳಿಂದ ಮತ್ತೊಮ್ಮೆ ಚಂದ್ರಶೇಖರ್ ಆಜಾದ್ ಹುಟ್ಟು ಬರ್ತಾನೆ, ಮನೆ ಮನೆಗಳಿಂದ ಮತ್ತೊಮ್ಮೆ ಒನಕೆ ಓಬವ್ವ ಹುಟ್ಟು ಬರ್ತಾಳೆ, ಲಕ್ಷ್ಮೀಬಾಯಿ ಹುಟ್ಟು ಬರ್ತಾಳೆ. ಅರ್ಥ ಆಯ್ತಾ? ಮೊದಲು ನಮ್ಮ ಚಿಂತನೆಗಳನ್ನ ನಾವು ಬದಲಾವಣೆ ಮಾಡ್ಕೋಬೇಕಾಗಿದೆ ಅಷ್ಟೇ. ನೋಡಿ, ಒಂದೇ ಒಂದು ಸಣ್ಣದಾಗ ಒಂದೇ ಕತೆ ಹೇಳ್ಬಿಟ್ಟು ನಾನು ಮುಗಿಸ್ತೀನಿ. ಯಾಕೆಂದ್ರೆ ಈ ಒಂದು ಇನ್ಫಾರ್ಮೇಶನ್, ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಾವೇನ್ ತಿಳ್ಕೊಂಡು ಅಂದ್ರೆ, ಇಂಥ ಕೆಲವೊಂದು ಮಾತುಗಳು ತಿಳ್ಕೊಂಡು ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಳ್ಳುವಂತಹ ಕೆಲವೊಂದು ಮಾತುಗಳನ್ನ ನಾನು ತಗೊಂಡೆ ಅನ್ನುವಂಥದ್ದು ನಿಮ್ಮಲ್ಲೂ ಕೂಡ ಇರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ. ಸುಹಾಸ್ ಗೋಪಿನಾಥ ನನ್ನ ಉಂಟು, ನಮ್ಮ ಬೆಂಗಳೂರಿನ ಯುವಕ ಸುಹಾಸ್ ಗೋಪಿನಾಥನ್ ಅಂತ. ನೋಡಿ, ನಮ್ಗೆ ಯಾಕೆ ಬರಲಿಲ್ಲ ಅವಾಗ ಆ ಒಂದು ಯೋಚನೆ ಅಂತ ನಮ್ಗೆ ನಾವೇ ಹಾಕೋಬೇಕಾಗಿರುವಂತ ಪ್ರಶ್ನೆ. ಅವನು 8th class ಓದ್ತಿರ್ಬೇಕಾದ್ರೆ ಅವಾಗ ಅವಾಗ ತಾನೆ ಈ ಇಂಟರ್ನೆಟ್ ಇದ್ರೆ ತುಂಬಾ ಭೂಮಲ್ಲಿ ಇದ್ದಂತ ಸಿಚುವೇಶನ್, ಅವ್ನ ಫ್ರೆಂಡ್ಸ್ ಗಳೆಲ್ಲ ಹಂಗಿಸ್ತಾರಂತೆ, ಅವ್ನಿಗೆ ತುಂಬಾ ಮಧ್ಯಮ ವರ್ಗದ ಹುಡುಗ, ಅವ್ನ ಫ್ರೆಂಡ್ಸ್ ಗಳೆಲ್ಲ ಅನಿಸ್ತಾರೆ ನಿಂದೊಂದು ಇಮೇಲ್ ಐಡಿ ಇಲ್ಲ, ನಿಂದೊಂದು ಅಕೌಂಟ್ ಇಲ್ಲ ಅಂತ. ಬಟ್ ಆದ್ರೆ ಇವನ್ಗೆ ಅದ್ರ ಬಗ್ಗೆ ಚಿಂತನೆ ಇಲ್ಲ. ಅವನು ಯೋಚನೆ ಮಾಡ್ತಾ ಅಣ್ಣನ ಬಳಿ ಬಂದು ಕೇಳ್ತಾನೆ, ಅಣ್ಣ ನೀನು ಹೆಂಗಿರೋ ಇಂಜಿನಿಯರಿಂಗ್ ಮಾಡ್ತಿದ್ಯಲ್ವೇನು, ಅದಕ್ಕೋಸ್ಕರ ನಾನು ಸ್ವಲ್ಪ ಇಮೇಲ್ ಐಡಿ ಕ್ರಿಯೇಟ್ ಮಾಡ್ಕೊಂಡು ಅಂತ ಅಕ್ಕೆ ಅಣ್ಣ ಬೈದ್ ಕಳ್ಸ್ತಾನೆ. ಫಸ್ಟ್ 10th ಮುಗಿಸ್ಕೋಬಾ ಅಂತ ಅಪ್ಪನ ಬಳಿ ಹೋಗ್ತಾನೆ, ಅಪ್ಪ ನಂಗೊಂದು ಲ್ಯಾಪ್ಟಾಪ್ ತಗೊಂಡಪ್ಪ ಅಂತ ಫಸ್ಟ್ 10th ಮುಗಿಸ್ಕೋಬಾ ಅಂತ ಹೇಳ್ತಾರೆ. ಇವನ್ ತಲೆ ಕೆಟ್ಟವತ್ತೆ, ಅಪ್ಪನ ಹೆಂಗ್ ಹೇಳ್ತಾರೆ ಅಣ್ಣನ ಹೆಂಗ್ ಹೇಳ್ತಾರೆ ಏನ್ ಮಾಡ್ಲಿ. ಇವ್ರ ಸ್ಕೂಲ್ ಎದುರುಗಡೆ ಒಂದು ಸೈಬರ್ ಸೆಂಟರ್ ಇತ್ತು, ಸೈಬರ್ ಸೆಂಟರ್ 4-6 ಗಂಟೆ ಕ್ಲೋಸ್ ಮಾಡಿರ್ತಿದ್ರು. ಆ ಸೈಬರ್ ಸೆಂಟರ್ ಓನರ್ ಬಳಿ ಹೋಗಿ ಕೇಳ್ತಾನೆ, ಸರ್ 4-6 ಗಂಟೆವರೆಗೂ ನೀವು ಕ್ಲೋಸ್ ಮಾಡ್ತೀರಾ, ಆ ಟೈಮ್ ನಾನು ಕಂಪ್ಯೂಟರ್ ಸೆಂಟರ್ ಓಪನ್ ಮಾಡ್ತೀನಿ, ನಾನು ಒಂದು ಕಂಪ್ಯೂಟರ್ ಮಾತ್ರ ಬಳಸ್ಕೊಳ್ತೀನಿ, ನೀವು ನನ್ಗೆ ಸಂಬಳ ಕೊಡ್ಬೋದು. ಸರಿ, ನಂಗೇನ್ ಪ್ರಾಬ್ಲಮ್ ಇಲ್ಲ, ಬಳಸ್ಕೋ ಅಂತ ಸೈಬರ್ ಓನರ್ ಹೇಳ್ತಾನೆ. ಇವನು 15 ದಿನಗಳ ತನ್ನ ಇಮೇಲ್ ಐಡಿ ಕ್ರಿಯೇಟ್ ಮಾಡ್ಕೊಂಡ, ತನ್ನ ಬೇಕಾದಂತ ಎಲ್ಲವನ್ನು ಕ್ರಿಯೇಟ್ ಮಾಡ್ಕೊಂಡು, ಅವನು ಬೇಕಾಬಿಟ್ಟಿ ಬೇಕಾದ್ದನ್ನೆಲ್ಲ ನೋಡ್ತಾ ಕುಂದ್ಕೊಂಡಿಲ್ಲ. ಆ ಕಂಪ್ಯೂಟರ್ ಪರದೆ ಹಿಂಭಾಗ ಏನ್ ಕೆಲಸ ನಡೀತೆ ಅಂದ್ಬಿಟ್ಟು STP ಬಗ್ಗೆ, HTML ಬಗ್ಗೆ ಅವನು ಸ್ವಲ್ಪ ಅದ್ರ ಬಗ್ಗೆ ಅಧ್ಯಯನ ಮಾಡಿಕೊಂಡು ಒಂದೂವರೆ ತಿಂಗಳೊಳಗಡೆ ಒಂದು ವೆಬ್ಸೈಟ್ ನ ಅವನೇ ಕ್ರಿಯೇಟ್ ಮಾಡ್ಕೊಡ್ತಾನೆ, ಕೂಲ್ ಹಿಂದೂಸ್ತಾನ್ ಅಂತ. 7th class ಹುಡುಗ. ನಾವೆಲ್ಲ ಗೇಮ್ ಗಳು ಆಡ್ತೀವಲ್ಲ ಕುಂತ್ಕೊಂಡು ಮೊಬೈಲ್ ನಲ್ಲಿ, ಆದ್ರೆ ಅವ್ನು ಗೇಮ್ ಆಡ್ತಾ ಕುಂತ್ಕೊಳ್ಳಲಿಲ್ಲ, ಕಂಪ್ಯೂಟರ್ ಮುಂದೆ ಗೇಮ್ ಆಡ್ಕೊಂಡು ಸುಮ್ಸುಮ್ ಇದ್ ಮಾಡಲಿಲ್ಲ. ಅವನು ಈ ರೀತಿ ಒಂದು ವೆಬ್ಸೈಟ್ ನ ಕ್ರಿಯೇಟ್ ಮಾಡುವಂತದ್ದು ಯಾವ ರೀತಿ ಅಂತ ಯೋಚನೆ ಮಾಡಿ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡ್ತಾನೆ, ಕೂಲ್ ಹಿಂದೂಸ್ತಾನ್ ಅಂತ. ಏನೋ ವಿಧಿ ಗೊತ್ತಿಲ್ಲ, ಯಾರೋ ಪಾಕಿಸ್ತಾನದವ್ರು ಹ್ಯಾಕ್ ಮಾಡ್ಬಿಡ್ತಾರ, ಅದನ್ನ ಕೂಲ್ ಪಾಕಿಸ್ತಾನ್ ಅಂತ ಮಾಡ್ಬಿಡ್ತಾರೆ.
ನಿಮ್ ತಲೆಗೆ ಬರುತ್ತೆ, ನಾನ್ ಮಾಡ್ದಂತದ್ದು ಇಷ್ಟೊಂದು ಪ್ರೀತಿಯಿಂದ ಮಾಡ್ದಂತದ್ದು ನನ್ನ ದೇಶಕ್ಕೋಸ್ಕರ, ಯಾವನು ಈ ತರ ಮಾಡ್ಬಿಟ್ಟಲ್ಲ, ಇಲ್ಲ ನಾನು ಇದಕ್ಕೆ ಅಂತ ಒಂದು ಕಂಪ್ನಿ ಶುರು ಮಾಡ್ಬೇಕು ಅಂತ ಅವ್ರ ಅಪ್ಪನ ಬಳಿ ಬಂದು ಕೇಳ್ತಾನೆ, ಅಪ್ಪ ನನ್ನ ಕಂಪ್ನಿ ಮಾಡ್ಬೇಕು ಅನ್ಕೊಂಡಿದ್ದೀನಿ ದುಡ್ಡು ಕೊಡಪ್ಪ ಅಂತ. ಅಪ್ಪ ವರ್ಕ್ ಕಳ್ಸ್ತಾರೆ, ಏಳನೇ ಕ್ಲಾಸ್ ಹುಡುಗ ಯಾವ ಕಂಪ್ನಿ ಮಾಡ್ತೀಯೋ ಗಲಿ ಅಂತ. ಸರಿ, ಇವನ್ಗೆ ಅಲ್ಲಿ ತಾಳಕಾಗ್ತಲ್ಲ, ಆ ಒಂದು ಆತ್ಮವಿಶ್ವಾಸ ಏನಾದ್ರು ಮಾಡ್ಬೇಕು ಅನ್ನೋ ಕಲ್ಪನೆ ಇಟ್ಕೊಂಡು ಅಲ್ಲಿ ನಮ್ಮ ದೇಶದ ಹಣಕಾಸು ಸಚಿವನಿಗೆ ಒಂದು ಪತ್ರ ಬರ್ತಾನೆ. ಆ ಹಣಕಾಸು ಸಚಿವರಿಗೆ, ಸರ್ ನನ್ನ ಈ ತರ ಒಂದು ಐಡಿಯಾ ಇದೆ, ನೀವೇನಾದ್ರೂ ಯೋಚನೆ ಮಾಡಿದ್ರೆ ಒಂದು ಸ್ವಲ್ಪ ಹಣ ಸಹಾಯ ಮಾಡ್ತೀರಾ ಅಂತ. ಅದಕ್ಕೆ ಆ ಕಡೆಯಿಂದ ರಿಪ್ಲೈ ಮಾಡ್ತಾರೆ ಆ ಹಣಕಾಸು ಸಚಿವರು, ನೋಡಪ್ಪ ನಮ್ ದೇಶದಲ್ಲಿ 15 ವರ್ಷ ಆಗುವವರೆಗೂ ಕೂಡ ನಾವೊಂದು ಮೇಲ್ ಐ ಡಿ ಸಾರಿ ಒಂದು ಬ್ಯಾಂಕ್ ಅಕೌಂಟ್ ಕೂಡ ಮಾಡೋದಕ್ಕೆ ಅವಕಾಶ ಕೊಡಲ್ಲ, ಸುಮ್ನೆ ಇರು 15 ವರ್ಷ ಆದ್ಮೇಲೆ ಏನ್ ಬೇಕಾದ್ರೂ ಮಾಡು ಅಂತ ಹೇಳ್ತಾರೆ. ಸರಿ, 18 ವರ್ಷ ಆದ್ಮೇಲೆ ಏನ್ ಬೇಕಾದ್ರೂ ಮಾಡ ಅಂತ ಅನ್ಕೊಂಡ್ಮೇಲೆ ಅವ್ರು ಯೋಚನೆ ಮಾಡಿ ಈ ದೇಶದ ಬೇಡ ವಿದೇಶ ಸಹಾಯ ತಗೋಬೇಕು ಅಂದ್ಬಿಟ್ಟು ಅಮೆರಿಕಕ್ಕೆ ಒಂದು ಪತ್ರ ಬರೀತಾನೆ. ಪತ್ರ ಒಂದು ಯೂನಿವರ್ಸಿಟಿ, ಆ ಪತ್ರ ನೋಡ್ಬಿಟ್ಟು ಹೇಳ್ತಾರೆ, ನೀನು ಅಲ್ಲಿ ಇರ್ಬೇಡಪ್ಪ, ಇಂಡಿಯಾದಲ್ಲಿ ಇರ್ಬೇಡ, ನೀನ್ ನಮ್ಮ ದೇಶಕ್ಕೆ ಬಂದ್ಬಿಡು, ನೀನ್ ಕೇವಲ ಕಂಪ್ನಿ ಮಾಡಿದ ದುಡ್ಡೆಲ್ಲ ಕೊಡೋದು, ಆ ಕಂಪ್ನಿ ಮಾಡಿದ ದುಡ್ಡೆಲ್ಲ ನಿಮ್ ವಿದ್ಯಾಭ್ಯಾಸ ಕೂಡ ನಾವೇ ವಹಿಸ್ಕೊಡ್ತೀವಿ, ಬಂದ್ಬಿಡು ಅಂತ ಹೋಗ್ತಾನೆ. ಗ್ಲೋಬಲ್ ಇನ್ ಕಾರ್ಪೊರೇಷನ್ ಅನ್ನೋ ಒಂದು ಕಂಪ್ನಿನ 7ನೇ ಕ್ಲಾಸ್ ಹುಡುಗ ಫೋನ್ ಮಾಡ್ತಾನೆ, ನನ್ನ ರಾಜ್ಯದ ಬೆಂಗಳೂರಿನ ಹುಡುಗ. ಆ ಯೂನಿವರ್ಸಿಟಿಲಿ ಒಂದು ಪ್ರಶ್ನೆ ಕೇಳ್ತಾರೆ, ನಮ್ಗೆ ಕೊಡೋದು 2 ರಜಾಗಳು ಶನಿವಾರ ಭಾನುವಾರ ಬಿಟ್ರೆ, ನಿನ್ಗೆ ಯಾವಾಗ ಬೇಕು ಕೇಳು ಅಂತ. ಅದಕ್ಕೆ ಈ ಹುಡುಗ ಕೇಳ್ಕೊಳ್ತಾನೆ, ನನ್ನ ಬರ್ತ್ಡೇ ದಿನ ಕೊಡಿ ಸರ್ ಅಂತ ಕೇಳ್ಕೊಳ್ಳಿಲ್ಲ, ಸರ್ ಇಂಥ ವ್ಯಾಲೆಂಟೈನ್ಸ್ ಡೇ ದಿನ ಕೊಡಿ ಸರ್ ಅಂತ ಕೇಳ್ಕೊಳ್ಳಿಲ್ಲ. ಅವ್ನು ಕೇಳ್ಕೊಂಡು ಯಾವ ದಿನ ಗೊತ್ತಾ, ಸರ್ 26 ಕೊಡಿ, ಆಗಸ್ಟ್ 15 ಕೊಡಿ, ಅದು ನಮ್ಮ ದೇಶದ ಹಬ್ಬ ಸರ್ ಅಂತ ಕೇಳ್ಕೊಳ್ತಾನೆ. ವಿಶಾಲ್ ಗೋಪಿನಾಥನ್ನ ಇದೇ ಬೆಂಗಳೂರು ಬಂದಾಗ ಏನ್ ಯೋಗ ಗೊತ್ತಿಲ್ಲ, ಭೇಟಿಯಾದಾಗ ಒಂದು ಪ್ರಶ್ನೆ ಕೇಳಿದ್ವಿ, ಸರ್ ನಿಮ್ ತುಂಬಾ ಮರೆಯಲಾದಂತ ಘಟನೆ, ನೀವ್ ತುಂಬಾ ಖುಷಿ ಪಟ್ಟಂತ ಕ್ಷಣ ಯಾವುದು ಅಂತ ಕೇಳ್ಬೋದು ಅಂತ. ಅವನ್ ಕೇರಿ ಇವಾಗ ಏನ್ ದೊಡ್ಡ ವಯಸ್ಸಾಗ್ಬಿಟ್ಟಿಲ್ಲ, ಕೇವಲ 26 ವರ್ಷ ಅವನಿಗೆ ಹುಡುಗ, ನನ್ಗಿಂತ ಚಿಕ್ಕ ಹುಡುಗ ಅವನು. ಅದಕ್ಕೆ ಅವನು ಹೇಳ್ತಾನೆ, ನನಗೆ ಯಾವಾಗ ತುಂಬಾ ಖುಷಿ ಆಯ್ತು ಅಂದ್ರೆ, ನನಗೆ 18 ವಯಸ್ಸು ತುಂಬಾ ನನ್ಗೆ ತುಂಬಾ ಖುಷಿ ಆಯ್ತು. ಯಾಕೆ ಅಂದ್ರೆ ನಾನು 18 ವರ್ಷ ತುಂಬಾದ್ಮೇಲೆ ನನ್ನ ದೇಶಕ್ಕೆ ಬಂದೆ, ನನ್ನ ದೇಶಕ್ಕೆ ಬಂದು ಬೆಂಗಳೂರಿನಲ್ಲಿ ಕಂಪ್ನಿ ಶುರು ಮಾಡಿದೆ, ಬೆಂಗಳೂರಿನಲ್ಲಿ ಬ್ರಾಂಚ್ ಆಫೀಸ್ ಎಲ್ಲ ಕಡೆ ಎಲ್ಲ ದೇಶಗಳಲ್ಲಿ ಇತ್ತಲ್ಲ, ಹಾಗಾಗಿ 46 ದೇಶಗಳಲ್ಲಿ ಒಂದು ಕಂಪ್ನಿ ಕೆಲಸ ಮಾಡಿತ್ತು, ಗೋಪಾಲ್ ಇನ್ ಕಾರ್ಪೊರೇಷನ್ ಅನ್ನೋಂತ ಕಂಪ್ನಿ ಬಂದ್ಬಿಟ್ಟು ಎಲ್ಲ ಬ್ರಾಂಚ್ ಆಫೀಸ್ಗಳಿಗೆ ಎಲ್ಲ ದೇಶಗಳ ಬ್ರಾಂಚ್ ಆಫೀಸ್ಗಳಿಗೆ ಒಂದು ಮೇಲ್ ಆಗ್ತೆ, ಇನ್ಮೇಲಿಂದ ನಿಮ್ಮ ಹೆಡ್ ಆಫೀಸ್ ಇಂಡಿಯಾದಲ್ಲಿ. ನಾವೇನೋ ಒಂದು ಸೇವೆ ಮಾಡಿ, ನಾವೇನೋ ಕಂಡ್ಕೊಂಡು ಅಂದ್ರೆ ಕೊಡುವ ಬಿಡಿ ಸರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಒಂದು ಸೇವಾ ಮನೋಭಾವ ಇರ್ಬೇಕು ನಮ್ಮಲ್ಲಿ. ಸೇವಾ ಮನೋಭಾವನೆಯಿಂದ ನಾವೇನೋ ಮಾಡಿದ್ರು ಕೂಡ ವ್ಯರ್ಥ ಅಲ್ವಾ ಅದು, ಏನಂತೀರಾ? ಅಶ್ವಿನಿ ಅಂಗಡಿ ಎನ್ನುವಂತ ಒಂದು ಹೆಣ್ಮಗ್ಳು, ಕಣ್ಣೀರಿ ಅವರಂತ ಒಂದು ಹೆಣ್ಮಗ್ಳು, ನೀವೆಲ್ಲ ತಿಳ್ಕೊಳ್ಳಬೇಕು. ನಾನು ಯಾತಕ್ಕೋಸ್ಕರ ತಿಳಿಸ್ತಾ ಇದ್ದೀನಿ ಅಂದ್ರೆ, ಈ ವಿಷಯಗಳು ಯಾವುದು ಕೂಡ ನಿಮ್ಮ ಪಠ್ಯ ಪುಸ್ತಕಗಳಲ್ಲಿ ಬರೋದಿಲ್ಲ. ಅದಕ್ಕೋಸ್ಕರ ತಿಳಿಸ್ತಾ ಇದ್ದೀನಿ, ನೀವೆಲ್ಲ ಏನೋ ಒಂದು ಮಾಸ್ ಚಿಂತನೆಯಿಂದ ಬಂದು ಕುಂದ್ಕೊಂಡಿಲ್ಲ, ನಾವು ಕೂಡ ಹೊರಗಡೆ ಏನಾದ್ರೂ ಸಾಧನೆ ಮಾಡಬೇಕು ಅಂತ ಕುಂದ್ಕೊಂಡಿರುವಂತಹ ವಿದ್ಯಾರ್ಥಿಗಳನ್ನು ಉದ್ದೇಶಕ್ಕೋಸ್ಕರ ಮಾತನಾಡ್ತಾರೆ ಅದಷ್ಟೇನೆ. ಅಶ್ವಿನಿ ಅಂಗಡಿ ಅನ್ನುವಂತ ಒಂದು ಹೆಣ್ಮಗ್ಳು, ಎರಡು ಕಣ್ಣಿದ್ದವರಂತ ಹೆಣ್ಮಗ್ಳು, ಬಳ್ಳಾರಿ ಹೆಣ್ಮಗ್ಳು, ಇವತ್ತು ಎಂತ ಶ್ರೇಷ್ಠ ಕೆಲಸ ಮಾಡಿದ್ದಾಳೆ ಅಂತ ನಿಜಕ್ಕೂ. ಎರಡು ಕಣ್ಣಿದ್ದವರಂತ ಹೆಣ್ಮಗ್ಳು ಹುಟ್ಟಲಂತ ಆ ಹೆಣ್ಮಗ್ಳು, ತುಂಬಾ ಕುಟುಂಬ ಅದು. ಯಾರೋ ಬಂದು ಹೇಳ್ತಾರೆ, ಈ ದೇಶ ಈ ಪ್ರಪಂಚಕ್ಕೆ ನಾವೆಲ್ಲ ಈ ಪ್ರಪಂಚವನ್ನು ನೋಡೋದಕ್ಕೆ ಯಾಕೆ ಬರ್ತೀವಿ ಅಂದ್ರೆ, ಈ ಪ್ರಪಂಚವನ್ನು ನೋಡೋದಕ್ಕೆ ನಮ್ಮ ಕಣ್ಣಿರುತ್ತೆ, ಅದಕ್ಕೋಸ್ಕರ ಬರ್ತೀವಿ ಪ್ರಪಂಚ ನೋಡ್ಲಿಕ್ಕೆ ಅಂತ ನಾವು ಬರೋದು. ಈ ಹೆಣ್ಮಗ್ಳು ಕಣ್ಣೇ ಇಲ್ಲ, ಇವ್ಳೇನ್ ಪ್ರಪಂಚ ನೋಡಿದ್ರೆ ಸಾಯಿಸ್ಬಿಡಿ ಅಂತ ಹೇಳ್ತಾರೆ ಅವ್ರ ಅಪ್ಪ ಅಮ್ಮಗೆ. ಅವ್ರ ಅಪ್ಪ ಅಮ್ಮ ಸರಿ ಆಯ್ತಮ್ಮ ಸಾಯಿಸ್ಬೇಡ ಅಂತ ಅನ್ಕೊಂಡು ದೇವ್ರ ಮುಂದೆ ಅವ್ರು ನಿಂತ್ಕೊಳ್ತಾರಂತೆ. ಜನಗಳು ಇನ್ನೇನೋ ಮಾತಾಡ್ತಾರೆ, ನಾನು ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾವು ಇರುವವರೆಗೂ ಕೂಡ ಆ ಹೆಣ್ಮಗ್ಳು ನಮ್ಮ ಜೊತೆ ಇರಲಿ, ಒಂದ್ ವೇಳೆ ನಮ್ ಸಾವನ್ನ ಯಾವತ್ತು ಕೊಡ್ತೀಯೋ ಅವತ್ತು ಅವಳು ಕೂಡ ನಮ್ಮ ಜೊತೆ ಕಳ್ಸಿಕೊಟ್ಬಿಡಪ್ಪ ಅಂತ ದೇವ್ರಗಳಿಗೆ ಹೇಳ್ಕೊಂಡ್ವಿ ನಾವು ಅಂತ ಹೇಳ್ತಾರೆ ಅವರು. ಆ ಹೆಣ್ಮಗ್ಳು ನಮ್ ತರ ಎಲ್ಲಾರು ಓದುವಂತ ಶಾಲೆಗಳಲ್ಲಿ ಸೇರಿಸ್ರು, 10th ಆಯ್ತು, ಡಿಗ್ರಿ ಮುಗಿಸ್ಕೊಂಡು ಯಾವ್ದೋ MNC ಕಂಪ್ನಿಯಲ್ಲಿ ಕೆಲಸ ಸಿಕ್ತು, ಕೈ ತುಂಬಾ ಸಂಬಳ, 30,000-32,000 ಸಂಬಳ. ಬಟ್ ಆ ಕೆಲ್ಸನ ಸ್ವಲ್ಪ ದಿನಗಳ ಕಾಲ ಹೋಗ್ಬಿಟ್ಟು ಅವಳೇ ರಿಸೈನ್ ಮಾಡಿ ಹೊರಗಡೆ ಬಂದಂತೆ. ಯಾಕೆ ಬಂದ್ರಿ ಅಂತ ಕೇಳಿದ್ರೆ ಹೆಣ್ಮಗ್ಳು ಹೇಳ್ತಾರೆ, ಮಹೇಶ ನಾನು ಯಾಕೆ ಬಂದೆ ಅಂದ್ರೆ, ನಮ್ಮ ಅಪ್ಪ ಅಮ್ಮ ಏನೋ ತುಂಬಾ ಒಳ್ಳೆಯವರು, ನನ್ನ ತುಂಬಾ ಚೆನ್ನಾಗಿ ಬೆಳೆಸಿದ್ರು, ಕಣ್ಣಿಲ್ಲ ಅಂದ್ರೂ ಪರವಾಗಿಲ್ಲ ಅಂದ್ಬಿಟ್ಟು. ಆದ್ರೆ ಬೇರೆ ಮನೆ
ಬಡ ಮನೆಗಳ ಹೆಣ್ಮಕ್ಳುಗಳ ಕತೆ, ಬಡ ಮನೆಗಳಲ್ಲಿ ಹುಟ್ಟಂತ ಅಂಗವಿಕಲರ ಕತೆ, ಬಡ ಮನೆಗಳಲ್ಲಿ ಹುಟ್ಟಂತ ಮಕ್ಳುಗಳ ಕತೆ ಏನಾಗ್ಬೇಕು ಮಹೇಶನ? ಅದಕ್ಕೋಸ್ಕರ ನಾನು ಇನ್ಮೇಲೆ ಏನ್ ಮಾಡ್ತೀನಿ ಅಂದ್ರೆ ಅವಕ್ಕೋಸ್ಕರ ಕೆಲಸ ನಾನ್ ಮಾಡ್ತೀನಿ ಅಂತ ಹೇಳ್ತಿದ್ರು ಆ ಹೆಣ್ಮಗಳು. ಈ ಹೆಣ್ಮಗಳು ಸ್ವಂತವಾಗಿ ಇದ್ದಂತ ಹೆಣ್ಮಗಳು ಒಂದು ತಂದೆ ಆದಂತ ಒಂದು ಸಂಸ್ಥೆ ಶುರು ಮಾಡಿದ್ರು, ಅಶ್ವಿನಿ ಐಡಿ ಟ್ರಸ್ಟ್ ಅಂದ್ಬಿಟ್ಟು. ಆ ಹೆಣ್ಮಗಳು ಏನೇನು ಗುರುತಿಸಲು ಗೊತ್ತಿಲ್ಲ, ಪಾಕಿಸ್ತಾನದಲ್ಲಿ ಇದ್ದಂತಹ ಮಲಲದ ಮೇಲೆ ಅಟ್ಯಾಕ್ ನಡೆದಾಗ, ಉಗ್ರಗಾಮಿಗಳ ಅಟ್ಯಾಕ್ ನಡೆದಾಗ ಆ ಹೆಣ್ಮಗಳನ್ನ ರಕ್ಷಣೆ ಮಾಡಿ ಆ ಹೆಣ್ಮಗಳು ಪಾಕಿಸ್ತಾನದಲ್ಲಿ ಇರುವಂತ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಹೋರಾಡಿದಂತ ಹೆಣ್ಮಗಳು ಅಂತ ವಿಶ್ವಸಂಸ್ಥೆ ಪ್ರಶಸ್ತಿ ಕೊಟ್ಟು. ಅದೇ ಟೈಮ್ನಲ್ಲಿ ನನ್ನ ಕರುನಾಡಿನ ಹೆಣ್ಮಗಳು ಅಶ್ವಿನಿ ಐಡಿಗೆ ಅಂಗವಿಕಲರಿಗೋಸ್ಕರ ಹೋರಾಡ್ತಾ ಹೆಣ್ಮಗಳು ಅಂತ ವಿಶ್ವಸಂಸ್ಥೆ ಅವತ್ತೇ ಪ್ರಶಸ್ತಿ ಕೊಟ್ಟು. ನನ್ನ ದೇಶದ ಹೆಣ್ಮಗಳು, ನನ್ನ ಕರುನಾಡಿನ ಹೆಣ್ಮಗಳು ಅಶ್ವಿನಿ ಐಡಿಗೆ ವಿಶ್ವಸಂಸ್ಥೆ ಯಾವ ಪ್ರಶಸ್ತಿ ಕೊಟ್ಟು. ಅದೇ ಟೈಮ್ನಲ್ಲಿ ಸ್ವಲ್ಪ ದಿನಗಳ ಕಾಲ ಆದ್ಮೇಲೆ ಲಂಡನ್ ನ ರಾಣಿ ಚಾಲೆಂಜಿಂಗ್ ಯೂತ್ ಐಕಾನ್ ಅಂತ ಹೆಣ್ಮಗಳು ಪ್ರಶಸ್ತಿ ಕೊಟ್ಟರು. ಕಣ್ಣಿಲ್ರಿ ಒಂದೊಂದು ಹೆಣ್ಮಗಳು ವಿಶ್ವದ ಎತ್ತರಕ್ಕೆ ನಮ್ಮ ದೇಶದ ಹಿರಿಮೆಯನ್ನ ಮುಸ್ತಿದ್ದಾಳೆ ಅಂದ್ಮೇಲೆ ನಮ್ ಕೈ ಯಾಕಾಗಲ್ಲ? ಯಾಕಾಗಲ್ಲ ಅಂದ್ರೆ ನಾವು ಎಲ್ಲವನ್ನ ಆಗಲ್ಲ 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 ಅಂತ ಹೇಳ್ಕೊಂಡು ಮುಂದ್ಕೊಂಡ್ಬಿಟ್ಟಿದೀವಿ. ಏಕೆ ಹೇಳೋದು ಸಾಕು ಸರ್, ನನ್ನ ಕೈಲಾಗಲ್ಲ ಸರ್. ಒಂದೇ ಸರಿ ಸಾಯತು, ಒಂದೇ ಸರಿ ಸಾಯತಕ್ಕೋಸ್ಕರ ಯಾಕೆ 100 ದಿನ ಕುಣಿಗಳಾಗಿ ಬರ್ತದ ಬಗ್ಗೆ ಒಂದೇ ಒಂದನ್ನು ಸಾಯ್ತೀವಲ್ಲ ಸಿನಿಮಾ ಕೊಟ್ಕೊಂಡು ಬಿಡಿ. ಒಂದೇ ಒಂದಿನ ಸಾಯ್ತೀವಿ ಅಂತ ಅಂದ್ಮೇಲೆ ಈ ದೇಶಕ್ಕೋಸ್ಕರ ಏನಾದ್ರೂ ಮಾಡ